ನಮ್ಮ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಎಂಟು ನಗರದಲ್ಲಿ ಕರ್ಫ್ಯೂ ಆಗ್ತಾ ಇದೆ ಇವತ್ತಿಂದ ಈ ಕರ್ಫ್ಯೂ ವಿಧಿಸಿರುವಂತ ಜಿಲ್ಲೆಗಳಿದೆಯಲ್ಲ ಅಲ್ಲಿ ನೆನ್ನೆ ಕೂಡ ಕೋವಿಡ್ ಸೋಂಕಿತರ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ ಅದರಲ್ಲೂ ಬೆಂಗಳೂರು ಕೇಳಲೇಬೇಡಿ 5,500 ದಾಟಾಯಿತು ಬರಿ ಬೆಂಗಳೂರು ಸಿಟಿ ಮಾತಾಡ್ತಿದ್ದೀನಿ ನಾನು 5,576 ಜನ ಪರ್ ಡೇ ಒಂದೊಂದು ದಿನಕ್ಕೆ ರೀ ಇಷ್ಟು ಕೇಸಸ್ ಬರ್ತಾ ಇರೋದು ಬೆಂಗಳೂರು ಸೋಂಕಿತರು ನೆನ್ನೆ 5,500 ದಾಟಾಯಿತು ನೆನ್ನೆ ಸಾವನ್ನಪ್ಪಿರೋರು ನೋಡಿ ಹತ್ತತ್ರ 30ಕ್ಕೆ ಬಂದಾಯಿತು 29 ಮಂದಿ ನೆನ್ನೆ ಸಾವನ್ನಪ್ಪಿದ್ದಾರೆ ಮೈಸೂರಿನಲ್ಲಿ 283 ಮಂದಿ 5 ಜನ ಸಾವನ್ನಪ್ಪಿದ್ದಾರೆ ಕಲಬುರಗಿ ಅದು ಕೂಡ 200 ಚಿಲ್ಲರೆ ದಾಟಾಯಿತು 2 ಸಾವಾಗಿದೆ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಾಯಿತು ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಗಂಗಾ ಧ್ರುವಾಗಟ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಲೆಟ್ಸ್ ಗೋ ಲೈವ್ ವೆರಿ ಗುಡ್ ಮಾರ್ನಿಂಗ್ ಗಂಗಾ ಧ್ರುವಾಗಟ ಕರ್ಫ್ಯೂ ಲಾಕ್ಡೌನ್ ಸೆಮಿ ಲಾಕ್ಡೌನ್ ಇದ್ಯಾವುದು ಹೊಸದಲ್ಲ ನಮಗೆ ಗಂಗಾ ಧ್ರುವಾಗಟ ಯಾಕೆಂದ್ರೆ ಒಂದು ವರ್ಷದಿಂದ ಇದೆಲ್ಲ ಜನ ನೋಡ್ಬಿಟ್ಟಿದ್ದಾರೆ ಬಟ್ ಮತ್ತೆ ಸಹಜ ಸ್ಥಿತಿಗೆ ಬರ್ತಿದೆ ಅಂತ ಇರಬೇಕಾದ್ರೆ ಮತ್ತೆ ನೈಟ್ ಲಾಕ್ಡೌನ್ ಆಗ್ತಿದೆ ಈಗ ಸೊ ಹೇಗಿರುತ್ತೆ ಇವತ್ತಿಂದ ರಾತ್ರಿ ಯಾರಾದರೂ ಆಚೆಗೆ ಬಂದರೆ ಎಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಪೊಲೀಸರು ತೆಗೆದುಕೊಳ್ತಾರೆ ಸರ್ಕಾರ ಮತ್ತು ಬಿಬಿಎಂಪಿ ಹೇಗೆ ಸನ್ನದ್ಧವಾಗಿದೆ ಎಸ್ ಹರೀಶ್ ನಾಗರಾಜ್ ಅಂದ್ರೆ ಇವತ್ತಿಂದ ಏನು 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಒಂದು ನೈಟ್ ಕರ್ಫ್ಯೂ ಏನಿದೆ ಇದಕ್ಕೆ ಈಗಾಗಲೇ ಅವತ್ತು ರಾತ್ರಿ ಸಂದರ್ಭದಲ್ಲಿ ಒಂದು ನೈಟ್ 144 ಸೆಕ್ಷನ್ ಕೂಡ ಜಾರಿಯಲ್ಲಿರುತ್ತೆ ಇವತ್ತಿಂದ 10 ದಿನಗಳ ಕಾಲ ಸಾಕಷ್ಟು ಕಠಿಣ ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಎಲ್ಲ ಕೂಡ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಈ ಹಿಂದೆ ಯಾವ ರೀತಿ ನೈಟ್ ಕರ್ಫ್ಯೂ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಪೊಲೀಸರು ಅಲರ್ಟ್ ಆಗಿ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ಹಾಕೊಂಡು ಎಲ್ಲ ಫ್ಲೇವರ್ಗಳನ್ನು ಬಂದ್ ಮಾಡಿ ಏನು ತಪಾಸಣೆಯನ್ನು ಮಾಡ್ತಾ ಇದ್ರು ಅದೇ ಮಾದರಿಯಲ್ಲಿ ಇವತ್ತು ಕೂಡ ಇರುತ್ತೆ ಒಂದು ವೇಳೆ ಏನಾದರೂ ಅನಾವಶ್ಯಕವಾಗಿ ಯಾರಾದರೂ ಓಡಾಡೋಕೆ ಕಂಡು ಬಂದರೆ ಅವ್ರ ಹತ್ರ ಯಾವ ರೀತಿ ದಾಖಲೆಗಳಿಲ್ಲದಿದ್ದರೆ ಅವರ ಗಾಡಿಗಳು ಸೀಸ್ ಮಾಡೋದಲ್ಲದೆ ಅವರ ಮೇಲೆ ಕೇಸ್ ಹಾಕಿ MDMA ಆ್ಯಕ್ಟ್ ಅಡಿ ಕೇಸ್ ಹಾಕಿ ಅವರನ್ನು ಕೇಸ್ ಹಾಕುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು ಅಂದರೆ ಅಗತ್ಯ ಸೇವೆಗಳಿಗೆ ಬೇಕಾದಂಥ ಎಲ್ಲ ಒಂದು ವ್ಯವಸ್ಥೆ ಇರುತ್ತೆ ಆದರೆ ಅನಾವಶ್ಯಕ ಓಡಾಡೋರಿಗೆ ಅವರಿಗೆ ಪೊಲೀಸರು ಬಿಸಿಯನ್ನು ಮುಟ್ಟಲಿಸಲಿದ್ದಾರೆ ರಾತ್ರಿ 10 ಗಂಟೆ ಒಳಗಡೆ ಈಗಾಗಲೇ ಅವರು ಈಗ ಒಂದು ಹೋಟೆಲ್ನ ಫುಡ್ ಸ್ಟ್ರೀಟ್ ಆಗಿರ್ಬೋದು ಮತ್ತು ಬಾರ್ ಅಂಡ್ ಪಬ್ಬರ್ ರೆಸ್ಟೋರೆಂಟ್ಗಳಲ್ಲಿ ಕೂಡ 10 ಗಂಟೆ ಒಳಗಡೆ ಅವರೆಲ್ಲ ಕ್ಲೋಸ್ ಮಾಡಬೇಕು ಅಂತ ಜೊತೆಗೆ ಅದಲ್ಲದೆ ಯಾರಾದರೂ ಕೆಲಸಕ್ಕೆ ಹೋಗುವವರತ್ತು ನೈಟ್ ರಾತ್ರಿ ಪಾಳಿ ಹೋಗುವಂಥವ್ರು ಕೂಡ 10 ಗಂಟೆ ಒಳಗೆ ಅವರು ಕ್ಯಾಂಪಸನ್ನು ಸೇರಬೇಕು ಅಂತ ಹೇಳಿ ಈಗಾಗಲೇ ಕಮಿಷನರ್ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅದಲ್ಲದೆ ಇವತ್ತು ಮತ್ತೆ ಒಂದು ಸಭೆಯನ್ನು ಮಾಡೋಕ್ಕೆ ಪೊಲೀಸ್ ಕಮಿಷನರ್ ಮುಂದಾಗಿದ್ದಾರೆ ಆಯಾ ಡಿವಿಷನ್ಗಳಲ್ಲಿ ಪೊಲೀಸ್ ಡಿವಿಷನ್ಗಳಲ್ಲಿ ಆ ಠಾಣಾ ವ್ಯಾಪ್ತಿಯ ಇನ್ಸ್ಪೆಕ್ಟರ್ಗಳು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಭದ್ರತೆ ವಿಚಾರವಾಗಿ ಎಷ್ಟು ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸ್ಕೊಳ್ತಾರೆ ಮತ್ತು ಪ್ರಮುಖ ಜಂಕ್ಷನ್ಗಳಾಗಿರ್ಬೋದು ಫ್ಲೇವರ್ ಆಗಿರ್ಬೋದು ಹೆಚ್ಚು ಜನ ಸೇರುವಂತಹ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಏನಿದ್ದಾವೆ ಜನ ಪ್ರದೇಶಗಳಿದ್ದಾವೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿ ಯಾವ ರೀತಿ ಆ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತ್ತೆ ಸಭೆಯನ್ನು ಮಾಡಲಿರುವಂಥದ್ದು ಜೊತೆಗೆ ನಗರದ ಒಂದು 43 ಫ್ಲೇವರ್ಗಳೇನಿದ್ದಾವೆ ಆ ರಾತ್ರಿ ಅವರ ಎಲ್ಲ ಫ್ಲೇವರ್ಗಳನ್ನು ಕ್ಲೋಸ್ ಮಾಡುವಂಥ ಬ್ಯಾರಿಕೇಡ್ಗಳನ್ನೇ ಕ್ಲೋಸ್ ಮಾಡುವಂಥದ್ದು ಅಲ್ಲಲ್ಲಿ ಈಗಾಗಲೇ ಏನು ಹೋಮ್ ಗಾರ್ಡ್ಸ್ ಆಗಿರ್ಬೋದು ಸಿ ಆರ್ ಕೆಎಸ್ಆರ್ಪಿ ಸಿಪ್ ತುಕಡಿಗಳನ್ನು ಭದ್ರತೆಗೆ ನಿಯೋಜನೆ ಇಟ್ಟಿದ್ದಾರೆ ಇವತ್ತಿಂದ ಜನ ಕೂಡ ಎಚ್ಚೆತ್ತು